ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ, ಶ್ರೀಮದ್ ದೇವಿ ಭಾಗವತದಲ್ಲಿ ಹೈಹಯವಂಶಿ ಕ್ಷತ್ರಿಯರಿಂದ ಭೃಗುವಂಶೀಯ ಬ್ರಾಹ್ಮಣರ ಸಂಹಾರ, ದೇವಿಯ ಕೃಪೆಯಿಂದ ಓರ್ವ ಭಾರ್ಗವ ಬ್ರಾಹ್ಮಣನ ತೊಡೆಯಿಂದ ತೇಜಸ್ವಿ ಬಾಲಕನ ಉತ್ಪತ್ತಿ ಎಂಬ ಕಥಾನಕಕ್ಕೆ ಸ್ವಾಗತ. ಜನಮೇಜಯ ರಾಜನು ಕೇಳಿದನು, ಪಿತಾಮಹರೇ, ಯಾವುದನ್ನೂ ಪರಿಗಣಿಸದೆ ಭೃಗುವಂಶಿ ಬ್ರಾಹ್ಮಣರ ಹತ್ಯೆ ಮಾಡಿದ ಆ ಕ್ಷತ್ರಿಯರಲ್ಲಿ ಅಂತಹ ವೈರಭಾವ ಏಕೆ ಉಂಟಾಯಿತು? ಆದರಣೀಯ ವ್ಯಕ್ತಿಯು ಕಾರಣವಿಲ್ಲದೆ ಕ್ರೋಧ ಏಕೆ ಮಾಡಬಲ್ಲನು? ಆದ್ದರಿಂದ ಈ ವೈರದಲ್ಲಿ ಯಾವುದೋ ಮಹಾ ಕಾರಣವಿರಬಹುದು. ಇಲ್ಲದಿದ್ದರೆ ಪಾಪಕ್ಕೆ ಅಂಜುವ ಆ ಶೂರವೀರ ಕ್ಷತ್ರಿಯರು ನಿರಪರಾಧಿ ಪೂಜ್ಯ ಬ್ರಾಹ್ಮಣರನ್ನು ಹತ್ಯೆ ಮಾಡಲು ಏಕೆ ತತ್ಪರರಾದರು? ಆದ್ದರಿಂದ ಮೇಲಿನ ಘಟನೆಯಲ್ಲಿ ಯಾವ ಕಾರಣವಿದೆ, ಅದನ್ನು ತಿಳಿಸುವ ಕೃಪೆ ಮಾಡಿರಿ. ಸೂತ ಪುರಾಣಿಕರು ಹೇಳಿದರು, ಹೀಗೆ ಜನಮೇಜಯ ರಾಜನು ಕೇಳಿದಾಗ ಸತ್ಯವತಿ ನಂದನ ವ್ಯಾಸರು ಪರಮ ಸಂತೋಷಗೊಂಡು ಹೇಳತೊಡಗಿದರು, ರಾಜನೇ, ಕ್ಷತ್ರಿಯರಿಗೆ ಸಂಬಂಧಿಸಿದ ಈ ಪರಮ ಪ್ರಾಚೀನ ಹಾಗೂ ಆಶ್ಚರ್ಯಜನಕ ಕಥೆಯು ಸರಿಯಾಗಿ ನನಗೆ ನೆನಪಿದೆ. ಅದನ್ನು ಹೇಳುವೆನು, ಕೇಳು. ಹೈಹಯ ವಂಶದಲ್ಲಿ ಕಾರ್ತವೀರ್ಯನೆಂಬ ಒಬ್ಬ ರಾಜನು ಆಗಿ ಹೋಗಿದ್ದನು. ಸದಾ ಧರ್ಮದಲ್ಲಿ ತತ್ಪರನಾದ ಆ ಬಲಶಾಲಿ ರಾಜನಿಗೆ ಸಾವಿರ ಭುಜಗಳಿದ್ದವು. ಆದ್ದರಿಂದ ಅವನನ್ನು ಸಹಸ್ರಾರ್ಜುನ ಎಂದು ಜನರು ಹೇಳುತ್ತಿದ್ದರು. ಅವನು ದತ್ತಾತ್ರೇಯರಿಂದ ಮಂತ್ರದೀಕ್ಷೆಯನ್ನು ಪಡೆದಿದ್ದನು. ಆಗ ಭಗವಾನ್ ದತ್ತನು ವಿಷ್ಣುವಿನ ಅವತಾರವೆಂದು ತಿಳಿಯಲಾಗುತ್ತಿತ್ತು. ಭಗವತಿ ಜಗದಂಬೆಯು ಆ ನರೇಶನ ಇಷ್ಟ ದೇವತೆಯಾಗಿದ್ದಳು. ಅವನು ಪರಮಸಿದ್ಧನು, ಎಲ್ಲವನ್ನು ಕೊಡುವುದರಲ್ಲಿ ಸಮರ್ಥನು, ಭೃಗುವಂಶೀಯರ ಶಿಷ್ಯನಾಗಿದ್ದನು. ಆ ಪರಮ ಧಾರ್ಮಿಕ ರಾಜನ ಹೆಚ್ಚಿನ ಸಮಯವು ದಾನ ಕೊಡುವುದರಲ್ಲೇ ಕಳೆಯುತ್ತಿತ್ತು. ಅವನು ಅನೇಕ ಯಜ್ಞಗಳನ್ನು ಮಾಡಿ ಬ್ರಾಹ್ಮಣರಿಗೆ ಹೇರಳ ಸಂಪತ್ತನ್ನು ಹಂಚಿಬಿಟ್ಟಿದ್ದನು. ಆಗ ರಾಜ ಕಾರ್ತವೀರ್ಯನ ದಾನದಿಂದ ಭೃಗುವಂಶಿ ಬ್ರಾಹ್ಮಣರು ದೊಡ್ಡ ಶ್ರೀಮಂತರಾದರು. ಕುದುರೆ, ರತ್ನ ಮೊದಲಾದ ಹೇರಳ ಸಂಪತ್ತಿನಿಂದ ಜಗತ್ತಿನಲ್ಲಿ ಅವರ ಅಪಾರ ಖ್ಯಾತಿ ಹರಡಿತ್ತು. ರಾಜನೇ, ಸಹಸ್ರಾರ್ಜುನನು ಬಹಳ ಸಮಯದವರೆಗೆ ಪೃಥ್ವಿಯಲ್ಲಿ ರಾಜ್ಯವಾಳಿದನು. ಅವನು ಸ್ವರ್ಗವಾಸಿಯಾದ ಮೇಲೆ ಹೈಹಯವಂಶಿ ಕ್ಷತ್ರಿಯರು ಪೂರ್ಣವಾಗಿ ನಿರ್ಧನರಾದರು. ಒಮ್ಮೆ ಆ ಕ್ಷತ್ರಿಯರಿಗೆ ಧನದ ವಿಶೇಷವಾದ ಅವಶ್ಯಕತೆ ಬಿತ್ತು. ನರೇಂದ್ರನೇ, ಧನವನ್ನು ಬೇಡಲಿಕ್ಕಾಗಿ ಅವರು ಭೃಗುವಂಶಿ ಬ್ರಾಹ್ಮಣರ ಬಳಿಗೆ ಹೋದರು. ನಮ್ರತೆಯಿಂದ ಅವರು ಬ್ರಾಹ್ಮಣರಲ್ಲಿ ಹೆಚ್ಚಿನ ಧನವನ್ನು ಯಾಚಿಸಿದರು. ಆದರೆ ಆ ಲೋಭಿ ಬ್ರಾಹ್ಮಣರು ಸ್ವಲ್ಪವೂ ಧನವನ್ನು ಕೊಡಲಿಲ್ಲ. ನಮ್ಮಲ್ಲಿ ಧನವಿಲ್ಲ ಎಂದು ಅವರು ಮತ್ತೆ ಮತ್ತೆ ಹೇಳುತ್ತಿದ್ದರು. ಈ ಹೈಹಯ ವಂಶಿ ಕ್ಷತ್ರಿಯರು ನಮಗೆ ಅವಶ್ಯವಾಗಿ ಭಯಪಡಿಸುವರು ಎಂದು ತಿಳಿದು ಎಷ್ಟೋ ಬ್ರಾಹ್ಮಣರು ತಮ್ಮ ಧನವನ್ನು ನೆಲದಲ್ಲಿ ಹೂತಿಟ್ಟರು. ಅನೇಕರು ಬೇರೆ ಬ್ರಾಹ್ಮಣರಲ್ಲಿ ಅಡಗಿಸಿಟ್ಟರು. ಹೀಗೆ ಲೋಭದಿಂದಾಗಿ ಆ ಬ್ರಾಹ್ಮಣರ ವಿಚಾರ ನಷ್ಟವಾಗಿ ಹೋಗಿತ್ತು. ಆದ್ದರಿಂದ ತಮ್ಮ ಶಿಷ್ಯರು ದುಃಖಿತರೆಂದು ನೋಡಿಯೂ ಅವರು ಧನವನ್ನು ನೀಡಲಿಲ್ಲ. ಅಯ್ಯ, ಅನಂತರ ಧನದ ಅಭಾವದಲ್ಲಿ ಮಹಾ ಕಷ್ಟಪಡುತ್ತಿದ್ದ ಅನೇಕ ಹೈಹಯ ವಂಶಿ ಪ್ರಧಾನ ಕ್ಷತ್ರಿಯರು ದ್ರವ್ಯ ಪ್ರಾಪ್ತಿಗಾಗಿ ಭೃಗುವಂಶಿ ಬ್ರಾಹ್ಮಣರ ಆಶ್ರಮಕ್ಕೆ ಹೋದರು. ಬ್ರಾಹ್ಮಣರು ಆಶ್ರಮವನ್ನು ಬಿಟ್ಟು ಹೋಗಿರುವುದನ್ನು ನೋಡಿದರು. ಆಗ ಆ ಕ್ಷತ್ರಿಯರು ದ್ರವ್ಯವನ್ನು ಪಡೆಯಲು ಅಲ್ಲಿಯ ನೆಲವನ್ನು ಅಗೆಯಲು ಪ್ರಾರಂಭಿಸಿದರು. ಇಷ್ಟರಲ್ಲಿ ಒಬ್ಬ ವ್ಯಕ್ತಿಯ ದೃಷ್ಟಿ ಮನೆಯಲ್ಲಿ ಹೂತಿಟ್ಟ ಧನದ ಕಡೆಗೆ ಬಿತ್ತು. ಈಗ ಎಲ್ಲರೂ ಧನವನ್ನು ನೋಡಿದರು. ಸುಳಿವು ಸಿಕ್ಕಿದಲ್ಲಿ ನೆಲವನ್ನು ಅಗೆದು ಅವರು ಎಲ್ಲ ಧನವನ್ನು ಎತ್ತಿಕೊಂಡು ಹೋದರು. ಧನದ ಲೋಭದಿಂದ ಆ ಕ್ಷತ್ರಿಯರು ಅಕ್ಕಪಕ್ಕದ ಬ್ರಾಹ್ಮಣರ ಮನೆಗಳನ್ನು ಅಗೆದು ಹಾಕಿದರು. ಆಗ ಅಲ್ಲಿಯೂ ಅವರಿಗೆ ಸಂಪತ್ತು ಕೈಹತ್ತಿತು. ಬಡಪಾಯಿ ಬ್ರಾಹ್ಮಣರು ಅತ್ತು ರಂಪ ಮಾಡಿದರು. ಕೊನೆಗೆ ಅವರು ಕ್ಷತ್ರಿಯರ ಅಧೀನತೆಯನ್ನು ಸ್ವೀಕರಿಸಿದರು. ಏಕೆಂದರೆ ಅವರ ಮನೆಗಳಿಂದ ಎಲ್ಲ ಧನವೂ ಹೊರಟು ಹೋಗಿತ್ತು. ಆ ಬ್ರಾಹ್ಮಣರು ಶರಣಾದರು. ಕ್ರೋಧಿ ಕ್ಷತ್ರಿಯರಿಂದ ಅವರ ಮೇಲೆ ಏಟು ಬೀಳುತ್ತಲೇ ಇತ್ತು. ಕ್ಷತ್ರಿಯರು ಪದೇ ಪದೇ ಅವರ ಮೇಲೆ ಬಾಣಗಳನ್ನು ಸುರಿಸುತ್ತಿದ್ದರು. ಆಗ ಭೃಗುವಂಶಿ ಬ್ರಾಹ್ಮಣರು ಓಡಿ ಹೋಗಿ ಪರ್ವತದ ಕಂದಕಗಳಲ್ಲಿ ಅಡಗಿದರು. ಹೈಹಯ ವಂಶಿ ಕ್ಷತ್ರಿಯರು ಅಲ್ಲಿಯೂ ತಲುಪಿದರು.
ಭೃಗುಕುಲವನ್ನು ಸಂಹರಿಸುತ್ತಾ ಅವರು ಭೂಮಂಡಲದಲ್ಲಿ ಸುತ್ತ ತೊಡಗಿದರು. ಭೃಗುವಂಶೀಯರು ಸಿಕ್ಕಿದಲ್ಲಿ ಅವರನ್ನು ಹರಿತವಾದ ಬಾಣಗಳಿಂದ ಮೃತ್ಯುಮುಖವಾಗಿಸುವುದೇ ಅವರ ಮುಖ್ಯ ಕರ್ತವ್ಯವಾಯಿತು. ಆ ಕ್ಷತ್ರಿಯರು ಹತ್ಯೆಯ ಪಾಪವನ್ನು ಮಾಡಲು ನಿರತರಾಗಿದ್ದರು. ಅವರ ನಿಂದನೀಯ ಕರ್ಮದಿಂದ ಸ್ತ್ರೀಯರ ಗರ್ಭಗಳು ಸ್ರಾವವಾಗಿ ಅತ್ಯಂತ ದುಃಖಿತರಾಗಿ ಕುಕರಿ ಪಕ್ಷಿಗಳಂತೆ ವಿಲಾಪಿಸುತ್ತಿದ್ದರು. ಆಗ ತೀರ್ಥವಾಸಿ ಇತರ ಮುನಿಗಳು ಆ ಅಭಿಮಾನಿ ಹೈಹಯರಲ್ಲಿ ಹೇಳಿದರು, ಕ್ಷತ್ರಿಯರಿರ, ಬ್ರಾಹ್ಮಣರ ಮೇಲೆ ನೀವು ಇಷ್ಟೊಂದು ಕ್ರೋಧ ಮಾಡಬೇಡಿರಿ. ಇದು ಅನುಚಿತ ಕರ್ಮವಾಗಿದೆ. ಭೃಗುಕುಲದ ಸ್ತ್ರೀಯರ ಗರ್ಭಗಳನ್ನು ಉಚ್ಛೇದ ಮಾಡುವುದರಲ್ಲಿ ನೀವು ತತ್ಪರರಾಗಿರುವಿರಿ. ಇಂತಹ ನಿಂದ್ಯ ಕರ್ಮವನ್ನು ನೀವು ಮಾಡಬಾರದು. ಕ್ಷತ್ರಿಯರೇ, ಪುಣ್ಯ ಅಥವಾ ಪಾಪವು ಉಗ್ರ ಮತ್ತು ಅಸೀಮವಾದಾಗ ಅದರ ಫಲ ಇದೇ ಜನ್ಮದಲ್ಲಿಯೇ ಎದುರಾಗುತ್ತದೆ. ಆದ್ದರಿಂದ ಕಲ್ಯಾಣಕಾಮಿ ಪುರುಷರು ಇಂತಹ ನಿಂದಿತ ಕರ್ಮ ಮಾಡಬಾರದು. ಆಗ ಕ್ರೋಧಗೊಂಡ ಆ ಹೈಹಯ ಕ್ಷತ್ರಿಯರು ಆ ಪರಮ ದಯಾಳು ಮುನಿಗಳಲ್ಲಿ, ನೀವೆಲ್ಲರೂ ಸಾಧು ಸತ್ಪುರುಷರಾಗಿದ್ದೀರಿ, ಈ ಪಾಪಕರ್ಮವು ಏಕೆ ಮಾಡಲಾಗುತ್ತದೆ ಎಂಬುದರ ರಹಸ್ಯ ನಿಮಗೆ ತಿಳಿಯದು. ನಮ್ಮ ಪೂರ್ವಿಕರು ದೊಡ್ಡ ಮಹಾತ್ಮರಾಗಿದ್ದರು. ಕೂಟನೀತಿಯ ವಿಶೇಷಜ್ಞರಾದ ಈ ಬ್ರಾಹ್ಮಣರು ಅವರನ್ನು ಮೋಸಗೊಳಿಸಿ ದಾರಿಹೋಕರ ಸಂಪತ್ತನ್ನು ಲೂಟಿ ಮಾಡುವಂತೆ ಎಲ್ಲ ಧನವನ್ನು ಕಿತ್ತುಕೊಂಡರು. ಬಕಪಕ್ಷಿಯಂತೆ ಸ್ವಭಾವವುಳ್ಳ ಈ ಬ್ರಾಹ್ಮಣರು ಮಹಾದಾಂಭಿಕರಾಗಿದ್ದಾರೆ. ಕಾರ್ಯವಶ ನಾವು ಇವರಲ್ಲಿ ಪ್ರಾರ್ಥನಾಪೂರ್ವಕ ಧನವನ್ನು ಕೇಳಿದೆವು, ಆದರೆ ಇವರು ಕೊಡಲು ಒಪ್ಪಿಕೊಳ್ಳಲಿಲ್ಲ. ನಾವು ಇವರ ಶಿಷ್ಯರಾಗಿದ್ದೇವೆ. ನಾವು ಮಹಾನ್ ಕಷ್ಟಗಳನ್ನು ಅನುಭವಿಸುತ್ತಿದ್ದೆವು. ಈ ಮಾತು ಅವರಿಗೂ ತಿಳಿದಿತ್ತು. ನಾವು ಸ್ವಲ್ಪ ಹಣವನ್ನು ಮಾತ್ರ ಕೇಳಿದ್ದೆವು, ಆದರೆ ಅವರು ನಮ್ಮ ಬಳಿ ಏನೂ ಇಲ್ಲ ಎಂದು ಪದೇ ಪದೇ ಹೇಳುತ್ತಿದ್ದರು. ಧನವು ಬಳಿಯಲ್ಲಿ ಇದ್ದರೂ ಇವರು ನಮ್ಮ ಪ್ರಾರ್ಥನೆಯನ್ನು ತಿರಸ್ಕರಿಸಿದರು. ಮಹಾರಾಜ ಕಾರ್ತವೀರ್ಯನು ಇವರಿಗೆ ತನ್ನ ಸಂಪತ್ತನ್ನು ಕೊಟ್ಟಾಗ ಯಾವ ಪ್ರಯೋಜನದಿಂದ ಇವರು ಅದನ್ನು ಕಾಪಾಡಿಕೊಂಡಿದ್ದರು? ಇವರು ಯಾವ ಯಜ್ಞವನ್ನೂ ಮಾಡಲಿಲ್ಲ. ಯಾಚಕರು ಕೇಳಿದಾಗಲೂ ಏನನ್ನೂ ಕೊಟ್ಟಿಲ್ಲ. ಎಂದಿಗೂ ಯಾವುದೇ ಪ್ರಕಾರದಿಂದ ಧನವನ್ನು ಕೂಡಿಡಬಾರದು. ಇದು ಬ್ರಾಹ್ಮಣನ ಕರ್ತವ್ಯವಾಗಿದೆ. ವಿಧಿವತ್ತಾಗಿ ಯಜ್ಞ ಮಾಡಬೇಕು, ದಾನ ಮಾಡಬೇಕು ಹಾಗೂ ಸುಖವಾದ ಜೀವನಕ್ಕಾಗಿ ಖರ್ಚು ಮಾಡಬೇಕು. ವಿಪ್ರರೇ, ಧನವಿದ್ದಾಗ ರಾಜ, ಕಳ್ಳರು, ಅಗ್ನಿ ಮತ್ತು ಧೂರ್ತ ಇವರಿಂದ ಮಹಾಭಯವು ಉಪಸ್ಥಿತವಾಗುತ್ತದೆ. ಯಾವುದೇ ಪ್ರಕಾರದಿಂದ ಧನವನ್ನು ತಮ್ಮ ರಕ್ಷಕನಿಗೆ ಅರ್ಪಿಸಿಬಿಡಬೇಕು. ಇಲ್ಲದಿದ್ದರೆ ಧನವನ್ನು ಸಂಗ್ರಹಿಸಿದ ವ್ಯಕ್ತಿಯು ಸತ್ತು ಅದರಿಂದ ಅಗಲಿ ಕಠಿಣ ದುರ್ಗತಿಯನ್ನು ಹೊಂದುತ್ತಾನೆ. ಇವೆಲ್ಲ ನಿಯಮಗಳು ತಿಳಿದಿದ್ದರು ನಮ್ಮ ಈ ಪುರೋಹಿತರು ಲೋಭದಿಂದಾಗಿ ಸಂಶಯಗ್ರಸ್ತರಾದರು. ದಾನ, ಭೋಗ ಮತ್ತು ನಾಶ ಇವು ಧನದ ಮೂರು ಗತಿಗಳಾಗಿವೆ. ಪುಣ್ಯಾತ್ಮ ಪುರುಷರ ಧನವು ದಾನ ಮತ್ತು ಭೋಗದಲ್ಲಿ ಖರ್ಚಾಗುತ್ತದೆ. ಪಾಪಿಗಳು ತಮ್ಮ ಸಂಪತ್ತಿನಿಂದ ವಂಚಿತರಾಗಿರುತ್ತಾರೆ. ಕೃಪಣನಾದ ಮನುಷ್ಯನು ಧನವನ್ನು ದಾನ ಮಾಡುವುದಿಲ್ಲ, ಊಟ ತಿಂಡಿಯಲ್ಲಿ ಖರ್ಚು ಮಾಡುವುದಿಲ್ಲ, ಕೇವಲ ಕೂಡಿಡುತ್ತಾನೆ. ಅವನಿಗೆ ಮಹಾಕ್ಲೇಶಗಳನ್ನು ಅನುಭವಿಸಬೇಕಾಗುತ್ತದೆ. ರಾಜನು ಅಂತಹವನನ್ನು ಸರಿಯಾಗಿ ದಂಡಿಸಬೇಕು. ಅದಕ್ಕಾಗಿ ಗುರುಗಳೆಂದು ಹೇಳಿಸಿಕೊಳ್ಳುವ ಈ ಅಧಮ ಬ್ರಾಹ್ಮಣರನ್ನು ಕೊಲ್ಲಲು ನಾವು ತೊಡಗಿರುವೆವು. ಇವರು ಬಹಳ ಧೂರ್ತರಾಗಿದ್ದಾರೆ. ತಾವು ಮಹಾಪುರುಷರಾಗಿದ್ದೀರಿ, ಈ ವಿಷಯದಲ್ಲಿ ಸಿಟ್ಟಾಗಬಾರದೆಂದು ಹೇಳಿಕೊಂಡರು. ವ್ಯಾಸರು ಹೇಳುತ್ತಾರೆ, ಈ ಪ್ರಕಾರ ಹೇತುಯುಕ್ತ ಮಾತನ್ನು ಕೇಳಿ ಮುನಿಗಳಿಗೆ ಆಶ್ವಾಸನೆ ಕೊಟ್ಟ ಬಳಿಕವೂ ಆ ಹೈಹಯರೆಂಬ ಕ್ಷತ್ರಿಯರು ತಮ್ಮ ಕೆಟ್ಟ ಕರ್ಮ ನಡೆಸುತ್ತಲೇ ಇದ್ದರು. ಧನದ ಲೋಭಿಗಳಾದ ಆ ಕ್ಷತ್ರಿಯರು ಬ್ರಾಹ್ಮಣರನ್ನು ಬಹಳವಾಗಿ ಸತಾಯಿಸಿದರು. ಮನ ಬಂದಂತೆ ಪಾಪಕರ್ಮವನ್ನು ಮಾಡುವ ಆ ದುಷ್ಟರು ಬ್ರಾಹ್ಮಣರನ್ನು ಸಂಹಾರ ಮಾಡುವುದರಲ್ಲಿ ಸಫಲರಾದರು. ಮನುಷ್ಯರ ಅಂತಃಕರಣದಲ್ಲಿರುವ ಲೋಭವು ಮಹಾಶತ್ರುವಾಗಿದೆ. ಅದನ್ನು ಸಮಸ್ತ ದುಃಖಗಳ ಗಣಿಯೆಂದೇ ಹೇಳಲಾಗುತ್ತದೆ. ಈ ದುಃಖ ಕೊಡುವ ಲೋಭವು ಪ್ರಾಣವಿಯೋಗವನ್ನು ಮಾಡಿಸುತ್ತದೆ. ಎಲ್ಲ ಪಾಪಗಳ ಮೂಲ ಅಂದರೆ ಎಲ್ಲ ಪಾಪಗಳಿಗೆ ಬೇರು ಈ ಲೋಭವಾಗಿದೆ. ಲೋಭಕ್ಕೆ ಒಳಗಾದ ಮಾನವನು ಮೂರು ವರ್ಣದವರಿಗೆ ನಿರಂತರ ಶತ್ರುವಾಗಿ ಇರುತ್ತಾನೆ. ಇದರ ಕಾರಣದಿಂದಲೇ ಅವನಿಗೆ ಎಲ್ಲ ದುಃಖಗಳನ್ನು ಅನುಭವಿಸಬೇಕಾಗುತ್ತದೆ. ಮಾನವನು ಲೋಭದಿಂದ ತನ್ನ ಸದಾಚಾರ ಮತ್ತು ಕುಲಧರ್ಮವನ್ನು ತ್ಯಜಿಸಿಬಿಡುತ್ತಾನೆ.
ತಂದೆ ತಾಯಿ ಬಂಧು ಬಾಂಧವರನ್ನು ಕೊಂದು ಹಾಕುವನು. ಗುರು ಮಿತ್ರ ಪತ್ನಿ ತಂಗಿ ಇವರ ಪ್ರಾಣಹರಣಕ್ಕೂ ಲೋಭಿಯು ಹಿಂದೆಗೆಯುವುದಿಲ್ಲ. ಲೋಭಿ ಮಾನವನ ಬುದ್ಧಿಯು ನಷ್ಟವಾಗಿರುತ್ತದೆ. ಆ ಪಾಪಿ ವ್ಯಕ್ತಿಯು ಯಾವ ದುಷ್ಕರ್ಮವನ್ನು ತಾನೇ ಮಾಡಲಾರನು. ಕಾಮ ಕ್ರೋಧ ಅಹಂಕಾರ ಇವು ಮೂರು ಶತ್ರುಗಳಾಗಿರುವವು. ಆದರೆ ಈ ಲೋಭವು ಎಲ್ಲಕ್ಕಿಂತ ದೊಡ್ಡ ಶತ್ರುವಾಗಿದೆ. ಇದಕ್ಕೆ ವಶೀಭೂತನಾದ ಮಾನವನು ಪ್ರಾಣಗಳನ್ನು ಕಳೆದುಕೊಳ್ಳುವನು. ಹೀಗಿರುವಾಗ ಇದರ ವಿಶೇಷತೆ ಎಷ್ಟೆಂದು ಹೇಳುವುದು. ಲೋಭಿ ವ್ಯಕ್ತಿಯು ಏನು ತಾನೇ ಮಾಡಲಾರನು. ಅದರಿಂದಲೇ ಹೈಹಯ ವಂಶಿ ಕ್ಷತ್ರಿಯರು ಬುದ್ಧಿಯನ್ನು ಕಳೆದುಕೊಂಡು ಸಮಸ್ತ ಭಾರ್ಗವ ಬ್ರಾಹ್ಮಣರನ್ನು ಸಂಹಾರ ಮಾಡಿಬಿಟ್ಟರು. ಜನಮೇಜಯನು ಕೇಳಿದನು, ಮುನಿಗಳೇ, ಮತ್ತೆ ಭಾರ್ಗವ ವಂಶಿ ಸ್ತ್ರೀಯರು ದುಃಖಮಯ ಸಮುದ್ರದಿಂದ ಹೇಗೆ ಪಾರಾದರು? ಆ ಬ್ರಾಹ್ಮಣರ ವಂಶ ಪರಂಪರೆಯು ಜಗತ್ತಿನಲ್ಲಿ ಹೇಗೆ ಉಳಿಯಿತು? ಲೋಭದಲ್ಲಿ ಮುಳುಗಿದ ಹೈಹಯ ವಂಶಿ ಕ್ಷತ್ರಿಯರು ಬಹಳ ದುರಾಚಾರಿಗಳಾಗಿದ್ದರು. ಬ್ರಾಹ್ಮಣರನ್ನು ಕೊಂದು ಅವರು ಯಾವ ಕಾರ್ಯ ಮಾಡಿದರು? ಇದೆಲ್ಲವನ್ನೂ ತಿಳಿಸುವ ಕೃಪೆ ಮಾಡಿರಿ. ವ್ಯಾಸರು ಹೇಳುತ್ತಾರೆ, ರಾಜನೇ ಕೇಳು, ಹೈಹಯ ವಂಶಿ ಕ್ಷತ್ರಿಯರು ಭಾರ್ಗವ ವಂಶದ ಸ್ತ್ರೀಯರಿಗೆ ಅಪಾರ ಕಷ್ಟ ಕೊಡಲು ತೊಡಗಿದಾಗ ಅವರು ಭಯದಿಂದ ಅತ್ಯಂತ ಗಾಬರಿಗೊಂಡು ಜೀವನದಲ್ಲಿ ನಿರಾಶರಾಗಿ ಹಿಮಾಲಯ ಪರ್ವತಕ್ಕೆ ಹೋದರು. ಅಲ್ಲಿ ನದಿ ತೀರದಲ್ಲಿ ಅವರು ಮಣ್ಣಿನ ಗೌರಿಯನ್ನು ಮಾಡಿ ಸ್ಥಾಪಿಸಿ ನಿರಾಹಾರವಾಗಿದ್ದು ಉಪಾಸನೆಗೆ ತೊಡಗಿದರು. ಅವರಿಗೆ ತಾವು ಸಾಯುವುದರಲ್ಲಿ ಯಾವ ಸಂದೇಹವೂ ಇರಲಿಲ್ಲ. ಆಗ ಆ ಶ್ರೇಷ್ಠ ಸ್ತ್ರೀಯರ ಸ್ವಪ್ನದಲ್ಲಿ ದೇವಿಯು ಬಂದು ಅವರಲ್ಲಿ ನುಡಿದಳು, ನಿಮ್ಮಲ್ಲಿ ಯಾವುದಾದರೊಂದು ಸ್ತ್ರೀಯಳ ತೊಡೆಯಿಂದ ಒಂದು ಪುರುಷನು ಉತ್ಪನ್ನನಾಗುವನು. ನನ್ನ ಅಂಶ ಸಂಭೂತ ಆ ಪುರುಷನು ನಿಮ್ಮ ಕಾರ್ಯವನ್ನು ನೆರವೇರಿಸುವನು. ಹೀಗೆ ಹೇಳಿ ಭಗವತಿ ಜಗದಂಬೆಯು ಅಂತರ್ಧಾನಳಾದಳು. ಎಚ್ಚರವಾದಾಗ ಆ ಎಲ್ಲ ಸ್ತ್ರೀಯರ ಮನಸ್ಸಿನಲ್ಲಿ ತುಂಬಾ ಹರ್ಷವಾಯಿತು. ಅವರಲ್ಲಿ ಯಾರೋ ಓರ್ವ ಚತುರ ಸ್ತ್ರೀಯು ಗರ್ಭವನ್ನು ಧರಿಸಿದಳು. ಆಕೆಯ ಹೃದಯವು ಭಯದಿಂದ ವಂಚಿತವಾಗಿರಲಿಲ್ಲ. ವಂಶವೃದ್ಧಿಗಾಗಿ ಅವಳು ಅಲ್ಲಿಂದ ಓಡಿ ಹೋದಳು. ಕ್ಷತ್ರಿಯರು ಓಡುತ್ತಿರುವ ಆಕೆಯನ್ನು ನೋಡಿದರು. ಅವರು ನೋಡಿದಾಗ ಆ ಸ್ತ್ರೀಯಳ ಮುಖವು ಹೊಳೆಯುತ್ತಿತ್ತು. ಆಗ ಅವರು ಆಕೆಯ ಹಿಂದೆ ಓಡುತ್ತಾ ಹೇಳಿದರು, ಶೀಘ್ರವಾಗಿ ಈ ಸ್ತ್ರೀಯಳನ್ನು ಹಿಡಿದು ಕೊಂದು ಹಾಕಿರಿ. ಏಕೆಂದರೆ ಗರ್ಭವನ್ನು ಧರಿಸಿ ಇವಳು ಇಲ್ಲಿಂದ ಓಡಿ ಹೋಗುತ್ತಿದ್ದಾಳೆ. ಹೀಗೆ ಹೇಳುತ್ತಾ ಖಡ್ಗವನ್ನೆತ್ತಿಕೊಂಡು ಆ ಸ್ತ್ರೀಯಳ ಬಳಿಗೆ ತಲುಪಿದರು. ಭಯದಿಂದ ಅತ್ಯಂತ ಗಾಬರಿಗೊಂಡ ಆ ಸ್ತ್ರೀಯು ಎದುರಿಗೆ ಬಂದ ಆ ಕ್ಷತ್ರಿಯರನ್ನು ನೋಡಿ ಅಳತೊಡಗಿದಳು. ತಾಯಿಯು ಅಳುತ್ತಿರುವುದನ್ನು ಗರ್ಭದಲ್ಲಿದ್ದ ಬಾಲಕನು ಕೇಳಿದನು, ಈಕೆಯ ಸ್ಥಿತಿಯು ಬಹಳ ದಯನೀಯವಾಗಿದೆ. ಯಾರೂ ಈಕೆಯ ರಕ್ಷಕರು ಇಲ್ಲ. ಇವಳು ನಿರಾಧಾರಳಾಗಿರುವಳು. ಕ್ಷತ್ರಿಯರಿಂದ ಸಂತಪ್ತಳಾಗಿ ಈಕೆಯು ಕಣ್ಣೀರು ಸುರಿಸುತ್ತಿರುವಳು. ಗರ್ಭವತಿ ಜಿಂಕೆಯು ಸಿಂಹದ ಹಿಡಿತದಲ್ಲಿ ಸಿಕ್ಕಿದಂತೆ ಅನಿಸುತ್ತಿದೆ. ಹೀಗೆ ಕಣ್ಣೀರು ತುಂಬಿಕೊಂಡು ನಡುಗುತ್ತಿರುವ ತಾಯಿಯನ್ನು ನೋಡಿ ಗರ್ಭಸ್ಥಿತ ಬಾಲಕನಿಗೆ ಅಸೀಮ ಕ್ರೋಧ ಬಂತು. ಅವನು ಹೊಟ್ಟೆಯನ್ನು ಸೀಳಿ ಇನ್ನೊಂದು ಸೂರ್ಯನೇ ಪ್ರಕಟಗೊಂಡಂತೆ ಕೂಡಲೇ ಹೊರಗೆ ಬಂದನು. ಆ ಮನೋಹರ ಬಾಲಕನು ತನ್ನ ತೇಜದಿಂದ ಕೂಡಲೇ ಕ್ಷತ್ರಿಯರ ಕಣ್ಣುಗಳ ಜ್ಯೋತಿಯನ್ನು ಕಳೆದನು. ಆ ಬಾಲಕನ ಕಡೆಗೆ ನೋಡುತ್ತಲೇ ಎಲ್ಲ ಕ್ಷತ್ರಿಯರು ಕುರುಡರಂತಾದರು. ಎಲ್ಲ ಕ್ಷತ್ರಿಯರು ಹುಟ್ಟು ಕುರುಡರಂತೆ ಪರ್ವತದ ಗುಹೆಗಳಲ್ಲಿ ಅಲೆಯತೊಡಗಿದರು. ಈಗ ಈ ವಿಚಿತ್ರ ಪರಿಸ್ಥಿತಿ ಯಾವ ಕಾರಣದಿಂದ ಎದುರಾಯಿತು ಎಂದು ಎಲ್ಲರೂ ಮನಸ್ಸಿನಲ್ಲಿ ವಿಚಾರ ಮಾಡಿದರು. ನಾವೆಲ್ಲರೂ ಆ ಬಾಲಕನನ್ನು ನೋಡುತ್ತಲೇ ಕುರುಡರಾದೆವು. ಆ ಬ್ರಾಹ್ಮಣಿಯ ಪ್ರಭಾವವೇ ಇದಾಗಿದೆ ಎಂದು ಅನಿಸುತ್ತದೆ. ಏಕೆಂದರೆ ಈಕೆಯ ಬಳಿ ಸತೀತ್ವದ ಮಹಾಬಲವಿದೆ. ಪತಿವ್ರತೆಯರ ಸಂಕಲ್ಪವು ಎಂದೂ ವ್ಯರ್ಥವಾಗುವುದಿಲ್ಲ. ದುಃಖಿಯಾದಾಗ ಇವಳು ಕ್ಷಣಾರ್ಧದಲ್ಲಿ ಏನು ತಾನೇ ಮಾಡಲಾರಳು? ಹೀಗೆ ಯೋಚಿಸಿ ಆ ದೃಷ್ಟಿಹೀನರು ನಿರಾಶ್ರಯರು ಆದ ಹೈಹಯ ಕ್ಷತ್ರಿಯರು ಆ ಪತಿವ್ರತ ಬ್ರಾಹ್ಮಣಿಗೆ ಶರಣಾದರು. ಅವರು ಕೈಗಳನ್ನು ಜೋಡಿಸಿ ಭಯದಿಂದ ಗಾಬರಿಗೊಂಡ ಆ ಬ್ರಾಹ್ಮಣಿಗೆ ನಮಸ್ಕಾರ ಮಾಡಿದರು. ಜೊತೆಗೆ ಕಣ್ಣಿನ ದೃಷ್ಟಿಯು ಪುನಃ ಪಡೆಯುವಂತೆ ಅವರು ಆಕೆಯಲ್ಲಿ ಪ್ರಾರ್ಥಿಸಿ ನುಡಿದರು, ಸುಭಗೆ ತಾಯೇ, ಈಗ ನೀನು ಪ್ರಸನ್ನಳಾಗು. ನಾವು ನಿಮ್ಮ ಸೇವಕರಾಗಿದ್ದೇವೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಪಾಪಮಯ ಬುದ್ಧಿಯು ಉಂಟಾದ್ದರಿಂದ ಕ್ಷತ್ರಿಯರಾದ ನಮ್ಮಿಂದ ದೊಡ್ಡ ಅಪರಾಧವಾಯಿತು.
ಅದರ ಫಲವಾಗಿಯೇ ನಿನ್ನ ದೃಷ್ಟಿ ಬೀಳುತ್ತಲೇ ನಾವೆಲ್ಲರೂ ಕುರುಡರಾದೆವು. ಭಾಮಿನಿಯೇ, ಹುಟ್ಟು ಕುರುಡ ವ್ಯಕ್ತಿಯಂತೆ ನಾವು ನಿನ್ನ ಮುಖವನ್ನು ನೋಡಲು ಅಸಮರ್ಥರಾಗಿದ್ದೇವೆ. ನೀನು ಅದ್ಭುತ ತಪೋಬಲದಿಂದ ಸಂಪನ್ನನಾಗಿರುವೆ. ಆದ್ದರಿಂದ ನಾವು ನಿನ್ನನ್ನು ಹೇಗೆ ಎದುರಿಸಬಲ್ಲೆವು? ಮಾನ್ಯಳೆ, ಈಗ ನಾವು ನಿನಗೆ ಶರಣಾಗಿದ್ದೇವೆ. ಕುರುಡನಾಗುವುದು ಸಾವಿಗಿಂತಲೂ ಕಷ್ಟಪ್ರದವಾಗಿದೆ. ಆದ್ದರಿಂದ ನಮಗೆ ಕಣ್ಣನ್ನು ಕರುಣಿಸುವ ಕೃಪೆ ಮಾಡು. ಪುನಃ ದೃಷ್ಟಿಯನ್ನು ಕರುಣಿಸಿ ಕ್ಷತ್ರಿಯರಾದ ನಮ್ಮನ್ನು ನಿನ್ನ ಸೇವಕರನ್ನಾಗಿಸಿಕೋ. ಮತ್ತೆ ಕೆಟ್ಟ ಬುದ್ಧಿಯುಳ್ಳ ನಾವು ಶಾಂತರಾಗಿ ನಮ್ಮ ಸ್ಥಾನಕ್ಕೆ ಹೊರಟು ಹೋಗುವೆವು. ಇನ್ನು ಮುಂದೆ ಎಂದಿಗೂ ಇಂತಹ ಘೃಣಾಸ್ಪದ ಕಾರ್ಯವನ್ನು ಮಾಡುವುದಿಲ್ಲ. ಇಂದಿನಿಂದ ನಾವೆಲ್ಲರೂ ಭಾರ್ಗವರ ಸೇವಕರಾಗಿದ್ದೇವೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಅಜ್ಞಾನದಿಂದ ನಮ್ಮಿಂದ ಅಪರಾಧವನ್ನು ಕ್ಷಮಿಸಿಬಿಡು. ಇಂದಿನಿಂದ ಎಂದು ಭಾರ್ಗವರೊಂದಿಗೆ ಕ್ಷತ್ರಿಯರಿಗೆ ವೈರಭಾವ ಇರಲಾರದು. ನಾವು ಈ ಪ್ರತಿಜ್ಞೆ ಮಾಡಿದ ಬಳಿಕ ಹೈಹಯ ವಂಶಿ ಕ್ಷತ್ರಿಯರಾದ ನಮ್ಮೊಂದಿಗೆ ನೀವು ಸುಖವಾಗಿ ಸಮಯ ಕಳೆಯಬೇಕು. ಸುಂದರಿಯೇ, ನೀನು ಪುತ್ರವತಿಯಾಗಿ ಇರು. ನಾವು ನಿನಗೆ ಶರಣಾಗಿದ್ದೇವೆ. ನೀನು ಪ್ರಸನ್ನಳಾಗು. ಇನ್ನು ನಾವು ನಿಮ್ಮೊಂದಿಗೆ ಎಂದೂ ದ್ವೇಷ ಮಾಡಲಾರೆವು. ವ್ಯಾಸರು ಹೇಳುತ್ತಾರೆ, ರಾಜನೇ, ಹೈಹಯರೆಂಬ ಕ್ಷತ್ರಿಯರ ಮಾತನ್ನು ಕೇಳಿ ಬ್ರಾಹ್ಮಣಿಗೆ ಪರಮಾಶ್ಚರ್ಯವಾಯಿತು. ಕೈಜೋಡಿಸಿ ನಿಂತಿರುವ ನೇತ್ರಹೀನ ಆ ಕ್ಷತ್ರಿಯರಿಗೆ ಆಶ್ವಾಸನೆಯನ್ನು ಕೊಡುತ್ತಾ ಕ್ಷಮಾಶೀಲ ಬ್ರಾಹ್ಮಣಿಯು ಅವರಲ್ಲಿ ಹೇಳಿದಳು, ಕ್ಷತ್ರಿಯರೇ, ನನ್ನಿಂದಾಗಿ ನಿಮ್ಮ ದೃಷ್ಟಿಯು ಹೊರಟು ಹೋಗಿಲ್ಲ. ಇದು ನಿಶ್ಚಯವಾಗಿದೆ. ನಾನು ನಿಮ್ಮ ಮೇಲೆ ಕುಪಿತಳಾಗಿಯೂ ಇಲ್ಲ. ಇದರ ನಿಜವಾದ ಕಾರಣವನ್ನು ಹೇಳುವೆನು ಕೇಳಿರಿ. ಈಗ ನನ್ನಿಂದ ಉತ್ಪನ್ನನಾದ ಭೃಗುಕುಲ ದೀಪಕ ಈ ಬಾಲಕನ ಕೋಪಕ್ಕೆ ನೀವು ತುತ್ತಾಗಿರುವಿರಿ. ರೋಷದಿಂದ ಈ ಬಾಲಕನೇ ನಿಮ್ಮ ನೇತ್ರಗಳನ್ನು ಸ್ತಂಭಿತಗೊಳಿಸಿರುವನು. ಏಕೆಂದರೆ ನನ್ನ ಬಾಂಧವರೆಲ್ಲರೂ, ಗರ್ಭದಲ್ಲಿರುವ ಬಾಲಕರು ಕೂಡ ಈ ಕ್ಷತ್ರಿಯರಿಂದ ಮೃತ್ಯುಮುಖರಾಗಿರುವರು ಎಂಬುದು ಇವನಿಗೆ ತಿಳಿದಿದೆ. ಭೃಗುವಿನ ವಂಶಜರಾದ ಇವರು ನಿರಪರಾಧಿಗಳು, ಧರ್ಮಾತ್ಮರು, ತಪಸ್ವಿಗಳು ಆಗಿದ್ದರು. ನೀವು ಇವರನ್ನು ಕೊಲ್ಲುವಾಗಲೇ ಈ ಬಾಲಕನು ನನ್ನ ಗರ್ಭದಲ್ಲಿದ್ದನು. ಇವನನ್ನು 100 ವರ್ಷಗಳಿಂದ ನಾನು ಗರ್ಭದಲ್ಲಿ ಧರಿಸಿಕೊಂಡಿದ್ದೆ. ಇವನು ಷಡಂಗ ಸಹಿತ ವೇದಗಳ ಅಧ್ಯಯನವನ್ನು ಸುಲಭವಾಗಿ ಮಾಡಿರುವನು. ಭೃಗುವಂಶದ ಉತ್ಥಾನಕ್ಕಾಗಿಯೇ ಪ್ರಕಟನಾದ ಈ ಬಾಲಕನು ಗರ್ಭದಲ್ಲಿ ಸುಶಿಕ್ಷಿತನಾಗಿರುವನು. ಇವನು ಪಿತೃಗಳನ್ನು ವಧಿಸಿದ್ದರಿಂದ ಕುಪಿತನಾಗಿ ನಿಮ್ಮನ್ನು ಕೊಲ್ಲಲು ಉತ್ಸುಕನಾಗಿದ್ದಾನೆ. ನನ್ನ ಈ ಪುತ್ರನು ಭಗವತಿ ಜಗದಂಬೆಯ ಕೃಪೆಯಿಂದ ಹುಟ್ಟಿರುವನು. ಇವನ ದಿವ್ಯ ತೇಜದಿಂದಲೇ ನಿಮ್ಮ ಕಣ್ಣುಗಳು ಕುರುಡಾಗಿವೆ. ಆದ್ದರಿಂದ ನೀವು ನನ್ನ ಈ ಪುತ್ರನಲ್ಲೇ ನಮ್ರತೆಯಿಂದ ದೃಷ್ಟಿಯನ್ನು ಪಡೆಯಲು ಪ್ರಾರ್ಥಿಸಿರಿ. ಪ್ರಾರ್ಥನೆ ಮಾಡಿದಾಗ ನನ್ನ ಈ ಬಾಲಕನು ಪ್ರಸನ್ನನಾದರೆ ನಿಮಗೆ ನೇತ್ರ ಜ್ಯೋತಿಯು ಅವಶ್ಯವಾಗಿ ಪ್ರಾಪ್ತವಾಗಬಹುದು. ವ್ಯಾಸರು ಹೇಳುತ್ತಾರೆ, ರಾಜನೇ, ಆ ಬಾಲಕನು ಓರ್ವ ಶ್ರೇಷ್ಠ ಮುನಿಯಂತೆ ವಿರಾಜಿಸುತ್ತಿದ್ದನು. ಬ್ರಾಹ್ಮಣಿಯ ಮಾತನ್ನು ಕೇಳಿ ಹೈಹಯ ಕ್ಷತ್ರಿಯರು ಅವನ ಚರಣಗಳಲ್ಲಿ ತಲೆಬಾಗಿ ಬಹಳ ನಮ್ರತೆಯಿಂದ ನೇತ್ರಗಳ ಜ್ಯೋತಿಯನ್ನು ಪಡೆಯಲು ಪ್ರಾರ್ಥಿಸತೊಡಗಿದರು. ಇದರಿಂದ ಆ ಮುನಿಕುಮಾರನು ಪ್ರಸನ್ನನಾದನು. ಹಾಗೂ ಕುರುಡು ಕ್ಷತ್ರಿಯರಲ್ಲಿ, ರಾಜರೇ, ಸರಿ, ನೀವು ನನ್ನ ಮಾತಿನಲ್ಲಿ ವಿಶ್ವಾಸವಿರಿಸಿ ನಿಮ್ಮ ಮನೆಗಳಿಗೆ ಮರಳಿರಿ. ನೋಡಿ, ದೈವವು ನಿಶ್ಚಯಿಸಿದ್ದು ಅವಶ್ಯವಾಗಿ ಆಗಿಯೇ ತೀರುವುದು. ಈ ವಿಷಯದಲ್ಲಿ ವಿದ್ವಾಂಸರು ಶೋಕಿಸಬಾರದು. ಎಲ್ಲ ಋಷಿಗಳು ಮೊದಲಿನಂತೆ ಸುಖವಾಗಿ ಕಾಲ ಕಳೆಯಲಿ. ಕ್ಷತ್ರಿಯರೆಲ್ಲರೂ ಕ್ರೋಧವನ್ನು ತ್ಯಜಿಸಿ ಆನಂದವಾಗಿ ತಮ್ಮ ತಮ್ಮ ಮನೆಗಳಿಗೆ ತೆರಳಿರಿ ಎಂದು ಹೇಳಿದನು. ಹೀಗೆ ಆ ತೇಜಸ್ವಿ ಬಾಲಕನು ಉಪದೇಶಿಸಿದಾಗ ಆ ಹೈಹಯ ಕ್ಷತ್ರಿಯರು ಅಪ್ಪಣೆ ಪಡೆದು ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋದರು. ಆಗ ಅವರಿಗೆ ಕಣ್ಣುಗಳು ಮೊದಲಿನಂತೆ ಕಾಣುತ್ತಿದ್ದವು. ಬ್ರಾಹ್ಮಣಿಯು, ತೇಜಸ್ವಿಯು, ಪೃಥಿವಿಯ ರಕ್ಷಕನಾಗಿ ಪ್ರಕಟಗೊಂಡ ಆ ದಿವ್ಯ ಬಾಲಕನನ್ನು ಕರೆದುಕೊಂಡು ತನ್ನ ಆಶ್ರಮಕ್ಕೆ ಮರಳಿ ಬಹಳ ಎಚ್ಚರಿಕೆಯಿಂದ ಅವನನ್ನು ಸಾಕತೊಡಗಿದಳು. ರಾಜನೇ, ಹೀಗೆ ಭಾರ್ಗವರ ವಿನಾಶದ ಕಥೆಯನ್ನು ನಾನು ನಿನಗೆ ತಿಳಿಸಿದೆ. ಲೋಭಕ್ಕೆ ವಶೀಭೂತರಾಗಿ ಕ್ಷತ್ರಿಯರು ಮಾಡಿದ ಕರ್ಮವು ಖಂಡಿತವಾಗಿ ಘೋರ ಪಾಪವಾಗಿತ್ತು. ಜನಮೇಜಯನು ಹೇಳಿದನು, ಅತ್ಯಂತ ಲೋಭಕ್ಕೆ ಒಳಗಾಗಿ ಕ್ಷತ್ರಿಯರು ಮಾಡಿದ ಮಹಾನ್ ನೀಚ ಹಾಗೂ ಭಯಂಕರ ಕಾರ್ಯವನ್ನು ಕೇಳಿದೆ.
ಇಂತಹ ಕರ್ಮದ ಫಲವಾಗಿ ಇಹಲೋಕ ಮತ್ತು ಪರಲೋಕದಲ್ಲಿ ದುಃಖವನ್ನು ಅನುಭವಿಸಬೇಕಾಗುತ್ತದೆ. ಸತ್ಯವತಿ ನಂದನ ವ್ಯಾಸರೇ, ಈ ಹೈಹಯರೆಂಬ ಕ್ಷತ್ರಿಯರು ಜಗತ್ತಿನಲ್ಲಿ ಈ ಹೆಸರಿನಿಂದ ಏಕೆ ಪ್ರಖ್ಯಾತರಾದರು? ಯದುವಿನಿಂದ ಯಾದವರು ಹಾಗೂ ಭರತನಿಂದ ಭಾರತರು ಪ್ರಸಿದ್ಧರಾದಂತೆ ಯಾರಾದರೂ ಹೈಹಯನೆಂಬ ರಾಜನು ಎದ್ದಿರಬಹುದು. ಅವನ ವಂಶದಲ್ಲಿ ಹುಟ್ಟಿದ ಇವರು ಹೈಹಯರೆಂದು ಕರೆಸಿಕೊಂಡರು. ಕರುಣಾನಿದೆ, ಹೈಹಯರ ಉತ್ಪತ್ತಿ ಹೇಗಾಯಿತು ಮತ್ತು ಯಾವ ಕರ್ಮದ ಪ್ರಭಾವದಿಂದ ಇವರಿಗೆ ಈ ಹೆಸರಾಯಿತು? ಇದೆಲ್ಲವನ್ನು ನಾನು ಕೇಳಲು ಬಯಸುವೆನು, ದಯಮಾಡಿ ತಿಳಿಸಿರಿ. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.